ತಂದೆ ದಯಸಾಗರ, ಕರುಣಾ ಮೂರ್ತಿಯೇ, ಕರ ಮುಗಿದು ಬೇಡವೆ ಕರನ ಸಿಕ್ಕಾಪಾಡು. ಇಲ್ಲಿವರೆಗೆ ಶ್ರಮ ಪಟ್ಟು ದುಡಿತರು, ನನ್ನ ಕೆಲಸ ವ್ಯರ್ಥ ಹಾಳಾಗಿ ಹೋಗುತ್ತದೆ ಎಂದು ಇನ್ನೊಂದು ನಿಮಿಷದಲ್ಲಿ ತಮ್ಮಂದ್ರೆ ಖರ್ಚಿಗೆ ಹಣ ಕಟ್ಟು ಕಳಿಸುತ್ತೇನೆಂದ ನಾನು ಅವರಿಗೆ. ಸುಳ್ಳಾಗುವಂತ ಪ್ರಸಂಗ ಬಂದಿತ್ತೆ ಎಂದು ದುಡ್ಡು ಕೊಡುವ ಧನಿಗಳು ಮನೆಯಲ್ಲಿ ಇಲ್ಲದ ಕಾರಣಕ್ಕಾಗಿ ಮನೆಯಲ್ಲಿದ್ದ ಆಭರಣಗಳನ್ನು ತೆಗೆದುಕೊಂಡು ಮಾರಲಿಕ್ಕೆ ಹೋದರೆ ವ್ಯಾಪಾರಿಸ್ತರು ಧರಣಿ ಹೊಡೆದಿದ್ದಾರೆ ಅಂದಾಗ ಏನು ಮಾಡಲಿ ಏನು ಹೇಳಲಿ? ಅಣ್ಣ, ಯಾಕಣ್ಣ ಒಂದು ತರನಾಗಿ ಗಾಬರಿಯಾಗಿ ಮಾತಾಡ್ತಾ ಇದ್ದೀರಲ್ಲ, ಏನಿಲ್ಲ ನಿಮ್ಮ ವಿಚಾರ? ಏನೂ ಇಲ್ಲ ತಮ್ಮ, ಏನಿಲ್ಲಪ್ಪ, ಏನಿಲ್ಲ ತಮ್ಮಂದ್ರೆ ರೆಡಿಯಾಗಿದ್ರಲ್ಲಪ್ಪ, ರೆಡಿಯಾಗಿದ್ರೆ ಏನು ಬರ್ತಿದ್ದಾರಣ್ಣ? ಬಂದೇವಣ್ಣ. ಯಾಕಣ್ಣ ಅದೇಕೋ ಒಂದು ತರನಾಗಿ ಗಡಿಬಿಡಿಸಿ ಮಾತನಾಡುತ್ತಿರುವೆಲ್ಲ, ಯಾಕೆ? ನಮಗೆ ಕಳಿಸುತ್ತಿರುವ ಹಣದಿಂದ ಏನಾದರೂ ತೊಂದರೆ ಆಯ್ತಾ ನನ್ನ ತಮ್ಮ? ಆ ಮಾತಕ್ಕೆ ಆಡ್ತೀರಪ್ಪ? ನಾನು ನನ್ನ ಜೀವನಾದರೂ ತ್ಯಾಗ ಮಾಡಿ ಯಾರ ಮನೆಯಲ್ಲಿ ಜೀವಿತದಾಳಾಗಿ ದುಡಿದಾದರೂ ನಿಮ್ಮನ್ನು ಓದಿಸಬೇಕೆಂಬುದೇ ನನ್ನ ಆಸೆ. ನೀವು ಮಾತಿನಲ್ಲಿ ತಪ್ಪು ತಿಳಿಯಬೇಡ್ರಪ್ಪ, ತಪ್ಪು ತಿಳಿಯಬೇಡ್ರಿ. ಇಲ್ಲಣ್ಣ, ದೊಡ್ಡ ಅಭ್ಯಾಸದಲ್ಲಿ ನಾವೆಲ್ಲರೂ ಓದುವುದಂದರೆ ಈಗಿನ ಕಾಲದಲ್ಲಿ ಆ ಸಾಧ್ಯವಣ್ಣ? ನಾವೆಲ್ಲರೂ ಸೇರಿ ನಿಮ್ಮ ಜೀವಕ್ಕೆ ತೊಂದರೆ ಮಾಡಿದಾದರೆ ನಮ್ಮ ಸಾಧನೆವಾದರೂ ಏನಣ್ಣ? ಬೇಡ, ತಮ್ಮಂದರೆ ಅಷ್ಟೇ ಓದಲಿ, ನಾ ನಿಮ್ಮೊಂದಿಗೆ ದುಡಿದು ಸಂಪಾದನೆ ಮಾಡಿ ಈ ತಮ್ಮಂದಿರನ್ನ ಅಷ್ಟೇ ಓದಿಸೋಣ ಅಣ್ಣ. ಇದೇ ಮಾತನ್ನು ಇದ್ದಷ್ಟು ನೋಡಿದ್ರೆ ಏನೆಲ್ಲ ಪರಿಣಾಮ ನೆಟ್ಟಗಾಗಿಲ್ಲ ತಮ್ಮ. ಮೊದಲು ನೀನು ಓದಬೇಕು, ಆಮೇಲೆ ನಿನ್ನ ತಮ್ಮಂದಿರನ್ನ ಓದಿಸಬೇಕು. ನನ್ನ ಸರ್ವ ಆಸ್ತಿ ಮತ್ತೊಬ್ಬರ ಸ್ವತ್ತಾಗಿ ಹೋದರೂ ಚಿಂತೆ ಇಲ್ಲ. ನನ್ನ ತಮ್ಮಂದ್ರಿಗೆ ನಾನೇ ಬೆಳಗುವ ಜ್ಯೋತಿ ಆದರೆ ಸಾಕು, ಅದೇ ನನ್ನ ಜನ್ಮಕ್ಕೆ ಶಾಂತಿ. ಅಣ್ಣ, ನೀವು ಪೇಚಾಡೋದಲ್ಲ, ನಾನು ಇಲ್ಲಿ ಮರಿಗೆ ನಿಂತು ಕೇಳಿಸಿಕೊಂಡೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸಣ್ಣ. ಹೌದು ಶಂಕರ್, ಹೌದು, ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ನಮ್ಮ ಗುರಿ ಮುಟ್ಟುವುದು. ಹಾ ತಮ್ಮಂದಿರಾ, ತಿಳಿಯದೆ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೇನೆ, ಅದನ್ನು ನೀವು. ಏನಣ್ಣ ನೀವು ಮಾಡಿರುವ ಅಂತ ತಪ್ಪು? ನೀವು ಮಾಡಿದ ತಪ್ಪಿನಲ್ಲಿ ನಮಗೂ ಅರ್ಧ ಭಾಗವಿರಲಿ ಅಣ್ಣ, ಭಾಗವಿರಲಿ. ನಿಮಗಾದ ಶಿಕ್ಷೆ ನಮಗೂ ಆಗಲಿ ಅಣ್ಣ, ನಮಗೂ ಆಗಲಿ. ಹೌದಣ್ಣ, ಒಂದೇ ಬಳ್ಳಿಯ ಕಾಯಿಯಲ್ಲಿ ಸಿಹಿ ಕಹಿ ಇರಲಾರದು, ಭಿನ್ನ ಭೇದ ಕೂಡ ಇರಲಾರದು ಅಂದಾಗ ಆ ಬಳ್ಳಿಯ ಕಾಂಡವಾದ ನಿಮಗೆ ಪಟ್ಟು ಬಿದ್ದರೆ ಕಾಯಿಯಾದ ನಾವು ಉಳಿಯುವುದು ಹೇಗಣ್ಣ ಹೇಳು? ಅದಾವ ತಪ್ಪು ಮಾಡಿರುವೆ ತಮ್ಮಂದಿರ? ನೀವು ಪ್ರಾಮಾಣಿಕರಾಗಿ ಒಪ್ಪಿದ್ದೀರೆಂದು ನಾನು ಹೇಳಲಿ. ನೀವು ಹಾಕಿದ ಕೆರೆ ದಾಟಿದರೆ ಈ ಎಲ್ಲ ಲಿಂಗೇಶ್ವರನ ಮೇಲಾಣೆ ಅಣ್ಣ, ನಿಮ್ಮ ಜೀವಮಾನದಲ್ಲೇ ತಪ್ಪೆನ್ನುವ ಕೆಲಸ ಇಲ್ಲದೆ ಇರುವಾಗ ಅದು ಯಾವ ವಿಧಿ ಬಂದು ನಿಮ್ಮ ಮೇಲೆ ಬಿದ್ದಿರುತ್ತದೆ ಅಣ್ಣ ಹೇಳಿರಣ್ಣ ಹೇಳಿ. ತಮ್ಮಂದಿರ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ಖರ್ಚಿನ ಹಣಕ್ಕಾಗಿ ಊರೆಲ್ಲ ಎಲ್ಲದಾಡಿದೆ, ಆದರೂ ಹಣ ಎಲ್ಲ ದೊರೆಯಲಿಲ್ಲ. ಕಾರಣ ನನ್ನ ಕೈ ಬೆರಳಲ್ಲಿರುವ ಈ ಮೂರು ತಲೆ ಉಂಗುರ ತೆಗೆದುಕೊಂಡು ಹೋಗಿ ನಿಮ್ಮ ವಿದ್ಯಾಭ್ಯಾಸ ಮುಂದುವರೆಸಿರಿ, ತಮ್ಮಂದಿರ ನಿಮ್ಮ ಕಾಲಿನ ಶಿಕ್ಷಕ್ಕೆ ಗುರಿ ಮಾಡಿದ ನಾನಮ್ಮನು ದೇವರ ತಿರುವ ನೀರು ನಮ್ಮ ಕಾಲಿಗೆ ಬೀಳದೆ ಅಯ್ಯ
ಈ ರೀತಿ ಪರೀಕ್ಷೆ ಮಾಡ್ತಿರುವೆ ನಮ್ಮನ್ನು. ಮಾಡಿದ ಪಾಪವನ್ನು ಮಹಾಕೂಟದಲ್ಲಿ ಕಳೆಯುತ್ತಾರೆ, ಕೂಡಿದ ಪಾಪವನ್ನು ಕೂಡಲ ಸಂಗಮದಲ್ಲಿ ಕಳೆಯುತ್ತಾರೆ. ಆದರೆ ನಿಮ್ಮಿಂದ ಕಾಲು ಇರಿಸಿಕೊಂಡ ಪಾಪ ನಾವು ಎಲ್ಲಿ ಕಳೆಯೋಣ? ನಮ್ಮಣ್ಣನಿಗೆ ಈ ರೀತಿ ತ್ರಾಸು ಪಡದೆ, ನಮ್ಮನ್ನ ಬಲ ತೆಗೆದುಕೊಳ್ಳಬಾರದೆ? ಹಿರಿಯ ಅಣ್ಣನೇ ಅಡೆದ ತಂದೆ ಎಂದು ಶ್ರುತಿಗಳೇ ಜಗಕ್ಕೆ ಸಾರುತ್ತಿರುವಾಗ ತಂದೆಯಿಂದ ಕಾಲು ಹಿಡಿಸಿಕೊಂಡ ನಾವು ಪಾಪಿಗಳನ್ನು. ಅಣ್ಣ ಅಣ್ಣ, ನಮಗಿನ್ನು ಓದುವುದು ಬೇಡವಣ್ಣ. ನೀವು ನಗುತ್ತಾ ಸುಖದಿಂದ ಇದ್ದರೆ ಅದೇ ನಮಗೆ ಸಂತೋಷವಣ್ಣ, ಸಂತೋಷ. ಮಂದಿರ ನೀವೆಲ್ಲ ನನ್ನ ಮಾತು ತೆಗೆದು ಹಾಕಿದರೆ ನಾನೇ ನನ್ನ ಮಾರುತೋಸರ ಮೇಲಾನೆ. ಮೊದಲು ನೀವೆಲ್ಲರೂ ತೆಗೆದುಕೊಳ್ಳಿ, ನಿಮ್ಮ ಹಿರಿಯ ನನ್ನ ಆಜ್ಞೆ. ಅಣ್ಣ ಆಯ್ತಣ್ಣ, ಅಣ್ಣನಿಗೆ ದ್ರೋಹ ಮಾಡುವ ಪಾಪಿಗಳು ನಾವಲ್ಲಣ್ಣ, ನಾವಲ್ಲ. ಅಣ್ಣ ನಾವಿನ್ನು ಹೋಗಿ ಬರ್ತೀವಿ, ನಮಗೆ ಆಶೀರ್ವಾದ ಮಾಡು ಅಣ್ಣ. ಎದ್ದೇಳಿ ಸೋದರರೇ, ನಾಡಿನವರು ನಮ್ಮ ಚಲುಮೆಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಂತ ಲೋಕರಕ್ಷಕರೆಂದು ವಿಖ್ಯಾತನಾಗಿ ಸಾತ್ವಿಕ ಗುಣದ ಸಾಧುಗಳಾಗಿ ಆರು ಗುಣ ಅಳಿದು ಮೂರು ಗುಣ ಉಳಿದು ಮಾತೆಯಾದ ಭೂದೇವಿ ಋಣವನ್ನು ತೀರಿಸಿದರೆಂದು ನಿಮಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡುವೆನು ತಂದರೆ ಆಶೀರ್ವಾದ ಮಾಡುವೆನು. ಆಯ್ತಣ್ಣ, ಈ ನಿಮ್ಮ ಆಶೀರ್ವಾದ ನಮಗೆ ಸಿರಿರಕ್ಷಿತ ಹಾಗೆ ನಗು ನಗುತ್ತ ಹಾಡಿ ಹರಿಸಿ ಕಳಿಸಣ್ಣ ನಮ್ಮನ್ನು. ಆಯ್ತಪ್ಪ. Oh,
ಮಂದಿರ ನಡೀರಿ ಹೋಗೋಣ. ಮಾರುತೇಶ್ವರ, ಎಂಥ ಸೋದರ ರತ್ನಗಳನ್ನು ಪಾಲಿಸಿದೆಯಪ್ಪ ನನಗೆ. ನಮ್ಮ ಈ ಬಾಂಧವ್ಯವನ್ನು ನೋಡಿ ನಾಡಿನ ಜನತೆಗೆ ಇಂಥದ ಭಾಗ್ಯವನ್ನು ನೀಡು ತಂದೆ, ಇಂಥದ ಭಾಗ್ಯವನ್ನು ನೀಡು.